ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ, ಮತ ಎಣಿಕೆಗೆ ಸಕಲ ಸಿದ್ಧತೆ, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಜಲಾಶಯ ನೋಡಲು ಹೋಗಿದ್ದ ಕುಟುಂಬ ಜೀವಕ್ಕೆ ಕುತ್ತು ತಂದ ಫೋಟೋ ಹುಚ್ಚು, ನೀರಿನಲ್ಲಿ ಮುಳುಗಿ ಮುಂಬೈ ಬಾಲಕಿಯರ ಸಾವು. ಕಳಪೆ ಬೀಜ ವಿತರಣೆ ಆರೋಪ, ಪರಿಹಾರಕ್ಕಾಗಿ ರೈತರ ಪರದಾಟ, ವಿತರಕರ ವಿರುದ್ಧ ಸಿಡಿದೆದ್ದ ರೈತ ಸಂಘ. ಭಯದಲ್ಲೇ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳು, ಸ್ವಚ್ಛತೆ ಮರೀಚಿಕೆ, ಕಣ್ಣಿದ್ದು ಕುರುಡರಾದ್ರ ಅಧಿಕಾರಿಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ, ನಾನು ಪದ್ಮಾ. ಜೂನ್ 4ರಂದು ನಡೆಯುವ ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ಪೂರ್ವ ಸಿದ್ಧತೆ ಚುನಾವಣಾ ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದು, ಬಿಗಿ ಬಂದೋಬಸ್ತ್ ಜೊತೆಗೆ ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದರು. ಹೌದು, ಲೋಕಸಭಾ ಚುನಾವಣೆ ನಡೆದು 1 ತಿಂಗಳ ನಂತರ ಜೂನ್ 4ರಂದು ಮತ ಎಣಿಕೆಯ ಸಮಯ ಬಂದೇ ಬಿಡ್ತು. ಈ ಬಾರಿಯ ಲೋಕಸಭಾ ಸಮರದಲ್ಲಿ ಬಿಜೆಪಿಯಿಂದ ಪ್ರಬಲ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆ ಮಾಡಿದ್ರೆ, ಕಾಂಗ್ರೆಸ್ನಿಂದ ಯುವ ನಾಯಕ ರಕ್ಷಾ ರಾಮಯ್ಯ ಸ್ಪರ್ಧೆ ಮಾಡಿದ್ದು, ಇಬ್ಬರಿಗೂ ನೇರ ಹಣಾಹಣಿ ಸ್ಪರ್ಧೆ ಏರ್ಪಟ್ಟಿತ್ತು. ಈಗಾಗಲೇ ಇವರ ಚುನಾವಣೆ ಭವಿಷ್ಯದ ಮತ ಪೆಟ್ಟಿಗಳು ಸ್ಟ್ರಾಂಗ್ ರೂಮಲ್ಲಿ ಭದ್ರವಾಗಿ ಇದ್ದು ಎಲ್ಲರಿಗೂ ಡವ ಡವ ಶುರುವಾಗಿದೆ. ಮತ ಎಣಿಕೆಗೆ ಇನ್ನೊಂದೇ ದಿನ ಬಾಕಿ ಇದ್ದು, ಚುನಾವಣಾ ಅಧಿಕಾರಿಗಳು ಮತ ಎಣಿಕೆಗೆ ಬೇಕಾದ ಪೂರ್ವ ಸಿದ್ಧತೆಗಳನ್ನು ತಯಾರಿ ಮಾಡಿಕೊಂಡಿದ್ದಾರೆ. ಮತ ಪೆಟ್ಟಿಗೆಗಳನ್ನು ಈಗಾಗಲೇ ನಾಗಾರ್ಜುನ ಕಾಲೇಜಿನಲ್ಲಿ ಇರಿಸಿ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿಗಳು ಮತ ಎಣಿಕೆ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 144 ಸೆಕ್ಷನ್ ಜಾರಿಯಲ್ಲಿ ಇದ್ದು, ಯಾವುದೇ ರೀತಿಯ ಬಹಿರಂಗ ಕಾರ್ಯಕ್ರಮ, ರೋಡ್ ಶೋ ಆಚರಣೆಗೆ ಅವಕಾಶ ಇರುವುದಿಲ್ಲ. ದಿನಾಂಕ 3ರಿಂದ 5ನೇ ತಾರೀಕಿನವರೆಗೂ 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತದೆ. ಮದ್ಯ ಮಾರಾಟಕ್ಕೂ ನಿಷೇಧ ವಿಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿ ರವೀಂದ್ರ ತಿಳಿಸಿದ್ದಾರೆ. ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಜೂನ್ 4ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಮತದಾನ ಎಣಿಕೆಯ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮೊದಲಿಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸನ್ನು ಎಣಿಕೆ ಮಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತೀವಿ. ಅದರ ನಂತರದಲ್ಲಿ ರೆಗ್ಯುಲರ್ ಪೋಲ್ಡ್ EVMs ಏನಿದ್ದಾವೆ ಅದನ್ನು ನಾವು ಎಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಎಲ್ಲ ಕೌಂಟಿಂಗ್ ಏಜೆಂಟ್ಸ್ ಜೊತೆನೂ ಕೂಡ ಸಭೆ ಮಾಡಿ ಅವರಿಗೆಲ್ಲ ತಿಳುವಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಹಾಗೇನೆ ಇವತ್ತು ಬೆಳಿಗ್ಗೆ ಪ್ರೆಸ್ ಮೀಟು ಕೂಡ ಮಾಡಿ ತಮ್ಮೆಲ್ಲರಿಗೂ ಕೂಡ ಒಂದು ಇಲ್ಲಿ ಪ್ರೋಸೆಸ್ ಯಾವ ಥರ ನಡೆಯುತ್ತೆ, ಏನು ಸಕಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆಯೂ ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಈಗಲೂ ಸಹ ಮಾನ್ಯ ನಮ್ಮ ಜನರಲ್ ಅಬ್ಸರ್ವರು ಕೂಡ ಬಂದುಬಿಟ್ಟು ಮತ ಎಣಿಕಾ ಕೇಂದ್ರದಲ್ಲಿ ಕೈಗೊಂಡಿರ್ತಕ್ಕಂಥ ಸಿದ್ಧತೆಗಳ ಬಗ್ಗೆ ಪರ್ಸನಲಿ ಅವರೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಎಲ್ಲದೂ ಕೂಡ 100% ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ, ಗೊತ್ತಾಗಲ್ಲ. ಹಾಗೆಯೇ ಮತ ಎಣಿಕೆಗೆ ಬರ್ತಕ್ಕಂತಹ ಸಿಬ್ಬಂದಿಗಳಿಗೆ, ಮತ ಎಣಿಕಾ ಏಜೆಂಟ್ರುಗಳಿಗೆ ಅವರ ವೆಹಿಕಲ್ಗಳನ್ನು ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಟ್ಟಿದ್ದೀವಿ. ಅವರಿಗೆ ಊಟ ಉಪಹಾರದ ವ್ಯವಸ್ಥೆಗೋಸ್ಕರ ಪೇಯ್ಡ್ ಕ್ಯಾಂಟೀನನ್ನು ಕೂಡ ಅವರಿಗೆ ತೆರೆದಿದ್ದೀವಿ. ಹಾಗೆಯೇ ನಮ್ಮ ಕೌಂಟಿಂಗು ಏಜೆಂಟ್ಸ್ಗಳು, ಅಂದರೆ ಕೌಂಟಿಂಗ್ ಸೂಪರ್ವೈಸರ್ಸು, ಕೌಂಟಿಂಗ್ ಅಸಿಸ್ಟೆಂಟ್ಸು, ಮೈಕ್ರೋ ಅಬ್ಸರ್ವರ್ಸ್ಗಳು ಮತ್ತು ಮತ ಎಣಿಕಾ ಇದಕ್ಕೆ ಸಿಬ್ಬಂದಿಗಳು ಏನು ಬರ್ತಾರೆ ಅವರೆಲ್ಲರಿಗೂ ಅನುಕೂಲ ಆಗಲಿಕ್ಕೆ, ಅವರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೌಂಟ್ರ್ಗಳನ್ನು ಸಪ್ರೇಟ್ ಕೌಂಟ್ರ್ಗಳನ್ನೆಲ್ಲ ಮಾಡಿದ್ದೀವಿ. ಹಾಗೆ ಮೀಡಿಯಾ ಪರ್ಸನ್ಸ್ಗೂ ಕೂಡ ನಾವು ಮೀಡಿಯಾ ಸೆಂಟರ್ ಅಂತೇಳಿ ಓಪನ್ ಮಾಡಿದ್ದೀವಿ. ನಮ್ಮ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಅಧಿಕಾರಿಗಳನ್ನು ಅದಕ್ಕೆ ನೋಡಲ್ ಅಧಿಕಾರಿಯನ್ನಾಗಿ ಮಾಡಿದ್ದೀವಿ. ತಮಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. 12 ಲ್ಯಾಪ್ಟಾಪ್ಗಳನ್ನು ಒದಗಿಸ್ತಾ ಇದ್ದೀವಿ. ಹಾಗೆಯೇ ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ. ಒಂದು ಬಿಗ್ ಸ್ಕ್ರೀನನ್ನು ನಿಮಗೆ ಹಾಕ್ಕೊಡ್ತಾ ಇದ್ದೀವಿ. ಹಾಗೆಯೇ ರೌಂಡ್ ವೈಸು ಏನು ಫಲಿತಾಂಶ ಪ್ರಕಟಿಸ್ತಾ ಇರ್ತೀವಿ, ಒಂದು ರೌಂಡ್ ವೈಸು ಜನರಲ್ ಅಬ್ಸರ್ವರು ಫೈನಲಿ ಸೈನ್ ಆದ ತಕ್ಷಣವೇ ರೌಂಡ್ ವೈಸು ಫಲಿತಾಂಶವನ್ನು ಕೂಡ ನಾವು ನಿಮಗೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸಿಬ್ಬಂದಿಗಳು ಸುಮಾರು 112 ಹೆಚ್ಚು, ಅಂದರೆ ಒಂದೊಂದು ಅಂದರೆ ಕೌಂಟಿಂಗ್ ಸೂಪರ್ವೈಸರ್ಸು 112 ಇದ್ದಾರೆ, ಕೌಂಟಿಂಗ್ ಅಸಿಸ್ಟೆಂಟು 112 ಬರ್ತಾರೆ, ಅದೇ ಮಾದರಿಯಲ್ಲಿ ಮೈಕ್ರೋ ಅಬ್ಸರ್ವರ್ಸ್ಗಳು 112 ಆಗ್ತಾರೆ. ಇಷ್ಟು ಸಿಬ್ಬಂದಿಗಳು ಇರ್ತಕ್ಕಂಥದ್ದು. ಹಾಗೆಯೇ ಸುಮಾರು 530 ಹೆಚ್ಚು, ಅಂದರೆ 530 ಕೌಂಟಿಂಗ್ ಅಂದರೆ ಏಜೆಂಟ್ಸ್ ಪಾಸನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅವರಿಗೂ ಕೂಡ ಇಲ್ಲಿ SOP ಇದೆ, ಡೂಸ್ ಆ್ಯಂಡ್ ಡೋಂಟ್ಸು, ಇಲ್ಲಿ ಬಂದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಮೊಬೈಲ್ಗಳನ್ನು ಒಳಗೆ ಪಡೀಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಅವರು ಮೊಬೈಲನ್ನು ಡೆಪಾಸಿಟ್ ಮಾಡಲಿಕ್ಕೆ ಒಂದು ಕೌಂಟರ್ನ ಸಪ್ರೇಟ್ ಮಾಡ್ತಾಯಿದ್ದೀವಿ. ಒಳಗಡೆ ನೀರನ್ನೇ ಆಗಲಿ, ನೈಫ್ ಆಗಲಿ, ಸೀಸರ್ ಆಗಲಿ,
ಆಮೇಲೆ ಮ್ಯಾಚ್ ಬಾಕ್ಸ್ ಆಗಲಿ, ಸಿಗರೇಟ್ಸ್ ಆಗಲಿ, ಗುಟ್ಕಾ ಆಗಲಿ ಇಂಥವು ಯಾವುದಕ್ಕೂ ಅವಕಾಶ ಇಲ್ಲ. ಫ್ರಿಸ್ಕಿಂಗನ್ನು ಮಾಡ್ತೀವಿ, ಫ್ರಿಸ್ಕಿಂಗ್ ಪಾಯಿಂಟ್ಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ, ಮೆಟಲ್ ಡಿಟೆಕ್ಟರ್ನು ಕೂಡ ಹಾಕ್ತಾಯಿದ್ದೀವಿ. ಹಂಗಾಗಿ ಸೂಕ್ತವಾಗಿರ್ತಕ್ಕಂಥ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಸುಮಾರು 600ಕ್ಕೂ ಹೆಚ್ಚು ಪೊಲೀಸು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಯಾವುದೇ ಒಂದು ಲಾಂಡ ಕಾನೂನು ಮತ್ತು ಸುವ್ಯವಸ್ಥೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಪಬ್ಲಿಕ್ ಅಡ್ರೆಸ್ ಸಿಸ್ಟಮನ್ನು ಕೂಡ ಕಾಲೇಜಿನ ಫಸ್ಟ್ ಗೇಟ್ ಏನಿದೆ ಅದರ ಹೊರಭಾಗದಲ್ಲಿ ಒಂದು ಪಬ್ಲಿಕ್ ಅಡ್ರೆಸ್ ಸಿಸ್ಟಮನ್ನು ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ರೌಂಡ್ಸಲ್ಲೂ ಕೂಡ ಫಲಿತಾಂಶ ಏನು ಬರುತ್ತೆ, ರೌಂಡ್ ವೈಸ್ ಫಲಿತಾಂಶ, ಅದು ಜನರಿಗೆ ತಿಳುವಳಿಕೆ ಕೊಡಲಿಕ್ಕೋಸ್ಕರ ನಾವು ಪಬ್ಲಿಕ್ ಅಡ್ರೆಸ್ ಸಿಸ್ಟಮನ್ನು ಕೂಡ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಮಾಧ್ಯಮದವರಿಗಿರ್ಬೋದು ಅಥವಾ ಜನರಿಗಿರ್ಬೋದು ಎಲ್ಲರಿಗೂ ಕೂಡ ಫಲಿತಾಂಶ ಅಂತಕ್ಕಂಥದ್ದು ಸಮರ್ಪಕವಾಗಿ ಸರಿಯಾದ ಕಾಲಕ್ಕೆ ಅವರಿಗೆ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ಆಗುತ್ತೆ. ಸುಮಾರು 4-5 ತಾಸು ಗಂಟೆಗಳ ಕಾಲ ನಮ್ಮದು ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ನಾವು ಎಕ್ಸ್ಪೆಕ್ಟೆಡ್ ಒಂದು 2 ಗಂಟೆ ಅಂತೇಳಿ ಅಂದ್ಕೊಂಡಿದ್ದೀವಿ. 2 ಗಂಟೆ ಮೇ ಬಿ 3:00 ಒಳಗಡೆ ಮತ ಎಣಿಕೆ ಕಾರ್ಯವನ್ನು, ಯಾವುದೇ ವಿಜಯೋತ್ಸವ ಆಚರಣೆ ಮಾಡೋದೇ ಆಗಲಿ, ಗುಂಪು ಕೂಡೋದೇ ಆಗಲಿ, ಯಾವುದು ಕೂಡ ಇರೋದಿಲ್ಲ. ಅದು 3ನೇ ತಾರೀಕು ಸಂಜೆ 6 ಗಂಟೆಯಿಂದ ಹಿಡಿದು 5ನೇ ತಾರೀಕು ಮಧ್ಯರಾತ್ರಿವರೆಗೂ ಕೂಡ 144 ಸೆಕ್ಷನನ್ನು ಜಾರಿ ಮಾಡಿದ್ದೀನಿ. ಅಂಥ ಸಂದರ್ಭದಲ್ಲಿ ಗುಂಪು ಕೂಡದೇ ಆಗಲಿ, ವಿಜಯೋತ್ಸವ ಆಚರಣೆ ಮಾಡೋದು ಇಂಥವು ಯಾವಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಡ್ರೈ ಡೇಸನ್ನು ಕೂಡ ಮಾಡಿದ್ದೀನಿ. ಹಾಗಾಗಿ ಲಿಕ್ಕರು ಎಲ್ಲೂ ಕೂಡ ಯಾರಿಗೂ ಸಿಗೋದಿಲ್ಲ. ಹಾಗಾಗಿ ಅಬಕಾರಿ ಇಲಾಖೆಯವರು ಅದರ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಡ್ರೈ ಡೇಸ್ನ ಕೂಡ ಇನ್ನು 4ರಂದು ನಡೆಯುವ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು 600 ಮಂದಿ ಪೊಲೀಸ್ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡಿದ್ದು ಎಲ್ಲಾ ಕಡೆ ಪೊಲೀಸ್ ಸಿಬ್ಬಂದಿಯ ವ್ಯವಸ್ಥೆ ಮಾಡಲಾಗಿದೆ ಎಂದು ಅಡಿಷನಲ್ ಎಸ್ಪಿ ತಾಸಿಂ ಖಾನ್ ತಿಳಿಸಿದ್ದಾರೆ. ದಿನಾಂಕ 4ನೇ ತಾರೀಕು ಕೌಂಟಿಂಗ್ ದಿನ ನಾವು ಪೂರ್ಣ ಪ್ರಮಾಣದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಸೊ ಒಟ್ಟು 600 ಸಿಬ್ಬಂದಿಯನ್ನು, ಆಫೀಸರ್ಸು ಮತ್ತು ಸಿಬ್ಬಂದಿ ಸೇರಿಕೊಂಡು ಒಂದು 600 ಜನನ ಡಿಪ್ಲಾಯ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀವಿ. ಕೌಂಟಿಂಗ್ ಸೆಂಟರ್ ರೂಮ್ ಅಲ್ಲದೇ ಮತ್ತು ಇತರೆ ಜಾಗಗಳು ಔಟ್ಸೈಡು, ಔಟ್ಸ್ಕರ್ಟ್ಸು ಮತ್ತು ಪಾರ್ಕಿಂಗ್ ವ್ಯವಸ್ಥೆ, ಕೌಂಟಿಂಗ್ ಏಜೆಂಟ್ ಬರೋರಿಗೆ ಪಾರ್ಕಿಂಗು, ಅಫಿಷಿಯಲ್ಸು ಮತ್ತು ಪಬ್ಲಿಕ್ಕಿಗೆ ಇಷ್ಟು ಜನಕ್ಕೆ ಪ್ರಾಪರಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು ಹಂತ ಹಂತದಲ್ಲಿ 4 ಕಡೆಯಲ್ಲಿ ನಮ್ಮದು ಒಂದು ಫ್ರಿಸ್ಕಿಂಗ್ ಪಾಯಿಂಟ್ ನಡೀತದೆ. ಸೊ ಅವರು ಪಾಸ್ ಇದ್ದವ್ರಿಗೆ ಮಾತ್ರ ಅಲ್ಲಿ ಒಳಗಡೆ ಅಲೋ ಮಾಡ್ತೀವಿ. ಪ್ಲಸ್ ಡಿ ಸಿ ಸಾಹೇಬರು ಹೊರಡಿಸಿರೋ ಸೂಚನೆಯಂತೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಅಲೋ ಮಾಡೋಲ್ಲ. ಮತ್ತು ಇತರೆ ಆಲ್ಕೋಹಾಲ್ ಆಗಲಿ ಅಥವಾ ಗುಟ್ಕಾ ಆಗಲಿ, ಬೇರೆ ಬೇರೆ ಪ್ಯಾಕೆಟ್ಸ್ ತರೋದಾಗಲಿ, ಮತ್ತು ಹಿಂಕು ಶಾಯಿ ಆ ಥರದ್ದೆಲ್ಲ ಮೆಟೀರಿಯಲ್ಸು ಅಲ್ಲಿ ಫ್ರಿಸ್ಕಿಂಗ್ ಆಗೋ ಕಡೆನೇ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ಒಳಗಡೆ ಸೂಕ್ತ ಭದ್ರತೆಯಲ್ಲಿ ಒಳಗಡೆ ನಾವು ಕಳಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸ್ಟೇಷನ್ಡ್ ಆಗಿದೆ, ಕೌಂಟಿಂಗ್ ಸ್ಟಾರ್ಟ್ ಆದಾಗಿಂದ ಸ್ಟೇಷನ್ ಆಗಿದೆ. ಅದಲ್ಲದೆ 3 KSRP ತುಕಡಿಗಳು ಕೂಡ ಕೊಟ್ಟಿದ್ದಾರೆ, ಅದನ್ನು 5 ಸ್ಥಳಗಳಲ್ಲಿ ನಾವು ಹಾಕ್ಕೊಂಡು ಪ್ರಾಪರ್ ಬಂದೋಬಸ್ತ್ ಇರುತ್ತೆ. ಈ ವೇಳೆ ಮತ ಎಣಿಕೆ ಕೇಂದ್ರದ ಬಂದೋಬಸ್ತ್ ಮತ್ತು ಮತ ಎಣಿಕೆಯ ಕೊಠಡಿಗಳನ್ನು ಚುನಾವಣಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವೀಕೆಂಡ್ನಲ್ಲಿ ಜಲಾಶಯ ನೋಡಲು ಬಂದಿದ್ದ ಮುಂಬೈ ಮೂಲದ 2 ಬಾಲಕಿಯರು ನೀರಿನಲ್ಲಿ ಮುಳುಗಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ದಂಡಿಗಾನಹಳ್ಳಿ ಜಲಾಶಯದಲ್ಲಿ ನಡೆದಿದೆ. ರಜೆ ಬಂದ್ರೆ ಸಾಕು, ಪ್ರವಾಸ ಹೋಗುವುದು ಸಾಮಾನ್ಯ. ಅದರಲ್ಲೂ ಪ್ರಕೃತಿ ಸೌಂದರ್ಯವನ್ನ ಸವಿಯೋದಕ್ಕೆ ಅಂತ ಜಲಮೂಲಗಳಿರುವ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದರಲ್ಲಿ ಮಂಚೇನಹಳ್ಳಿ ಬಳಿ ಇರುವ ದಂಡಿಗಾನಹಳ್ಳಿ ಜಲಾಶಯ ಒಂದು. ಇಲ್ಲಿನ ಪ್ರಕೃತಿ ಸ್ವಾದವನ್ನ ಸವಿಯಲು ಸ್ಥಳೀಯರು ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಬರುತ್ತಾರೆ. ಆದರೆ ಯಾವುದೇ ಭದ್ರತೆ ಇಲ್ಲ ಎಂಬುದು ಪರಿಸರ ಪ್ರೇಮಿಗಳ ವಾದವಾಗಿದೆ. ಮುಂಬೈನಲ್ಲಿ 9ನೇ ತರಗತಿ ಓದುತ್ತಿದ್ದ 15 ವರ್ಷದ ಜೋಯಾ ಪಾಟೀಲ್ ಹಾಗೂ ಆಲಿಯಾ ಪಾಟೀಲ್ ಗೌರಿಬಿದನೂರಿನಲ್ಲಿನ ತಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ರು. ತಾಲೂಕಿನ ಮಂಚೇನಹಳ್ಳಿಯ ಬಳಿ ಇರುವ ದಂಡಿಗಾನಹಳ್ಳಿಯ ಜಲಾಶಯ ನೋಡಲು ಕುಟುಂಬದೊಂದಿಗೆ ಹೋಗಿದ್ದಾರೆ. ಕುಟುಂಬದ 5 ಮಂದಿ ನೀರಿನಲ್ಲಿ ಇಳಿದಿದ್ದಾರಂತೆ. ಸ್ವಲ್ಪ
ಸಮಯದ ನಂತರ 5 ಮಂದಿಯಲ್ಲಿ 3 ದಡ ಮೇಲೆ ಬಂದಿದ್ದಾರೆ. ಆದರೆ ಜೋಯಾ ಹಾಗೂ ಆಲಿಯಾ ನೀರಿನಲ್ಲಿ ಮತ್ತಷ್ಟು ಮುಂದಕ್ಕೆ ಹೋಗಿ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಂದಾದಾಗ ಆಯ ತಪ್ಪಿ ಬಿದ್ದು ಸಾವಿಗೀಡಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಈ ಜಲಾಶಯಕ್ಕೆ ಪ್ರತಿದಿನ ಸಾವಿರಾರು ಮಂದಿ ಜಲಾಶಯ ನೋಡಲು ಆಗಮಿಸುತ್ತಾರೆ. ಪ್ರತಿ ವರ್ಷ 10ಕ್ಕೂ ಹೆಚ್ಚು ಪ್ರವಾಸಿಗರು ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪುತ್ತಿದ್ದಾರೆ. ಆದರೂ ಸಹ ಜಲಾಶಯದಲ್ಲಿ ಮುಂಜಾಗ್ರತಾ ಕ್ರಮಗಳು ಇಲ್ಲ, ಕನಿಷ್ಠ ಎಚ್ಚರಿಕೆ ಮುನ್ಸೂಚನೆ ಫಲಕಗಳು ಸಹ ಇಲ್ಲವೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಸಣ್ಣ ನೀರಾವರಿ ಇಲಾಖೆ ವಿರುದ್ಧ ಮೃತ ಬಾಲಕಿಯರ ಸಂಬಂಧಿಗಳು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಶಬ್ಬೀರ್ ಅನ್ಬಿಟ್ಟು ಬಾಂಬೆಯಿಂದ ಇಲ್ಲೇ ವಾಸ ಮಾಡ್ತಾ ಇದ್ರು. ಅವರು ಆಟೋ ಮೆಕ್ಯಾನಿಕ್ ಆಗಿದ್ದು, ಅವ್ರ ಮನೆಯಲ್ಲಿ ರಿಲೇಷನ್ಸ್ ಬಂದಿದ್ದಾರೆ, ಅವರೆಲ್ಲ ಸೇರಿ ಇದಕ್ಕೆ ದನಗಾನಹಳ್ಳಿ ಡ್ಯಾಮ್ಗೆ ಹೋಗಿದ್ದಾರೆ, ಮಂಚನಹಳ್ಳಿ ಹತ್ರ ದನಗಾನಹಳ್ಳಿ ಡ್ಯಾಮ್ಗೆ ಹೋಗಿದ್ದಾರೆ. ಅಲ್ಲಿ ಮಾತಾಡ್ತಾ ನೀರಲ್ಲಿ ಇಳಿದಿದ್ದಾರೆ, ನೀರಲ್ಲಿ ಇಳಿದು ಹಂಗೆ ಒಳಗಡೆ ಹೋಗಿ ಇಬ್ಬರು ತಿರೋಗ್ಬಿಟ್ಟಿದ್ದಾರೆ. ಜೋಯಾ ಪಾಟೀಲ್ ಅಂತ ಒಂದು ಮಗು 15 ವರ್ಷ, ಇನ್ನೊಂದು ಮಗು ಬಂದುಬಿಟ್ಟು ಆಲಿಯಾ ಪಾಟೀಲ್ ಅಂತ, ಅದು 15 ವರ್ಷದ ಮಗುನೇ. ಅದು ನೀರಲ್ಲಿ ಬಿದ್ದು ಇಬ್ಬರು ತಿರೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಚಿಕ್ಕಬಳ್ಳಾಪುರ ಅವರು ಡ್ಯಾಮ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ರಕ್ಷಣೆ ಮಾಡಬೇಕು. ದಯವಿಟ್ಟು ಅವ್ರಿಗೆ ಏನಾದರೂ ಸ್ವಲ್ಪ ಸಹಾಯ ಮಾಡಿಕೊಡ್ಬೇಕು, ಸ್ವಲ್ಪ ಸೆಕ್ಯೂರಿಟಿ ಆದರೂ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಸರ್, ಇವರು ಮೂಲತಃ ಎಲ್ಲಿಂದ ಬಂದಿದ್ದರು? ಅವರು ಬಾಂಬೆಯಿಂದ ಸ್ಕೂಲ್ ಹಾಲಿಡೇಸ್ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ, ಗೌರಿಬಿದನೂರಿಗೆ, ಅವರ ಚಿಕ್ಕಮ್ಮ ಮನೆಗೆ. ಅವರು ಇಲ್ಲಿ ಬಂದು ಸುಮ್ಮನೆ ಟ್ರಿಪ್ ಅಂದ್ಬಿಟ್ಟು, ಒನ್ ಡೇ ಪಿಕ್ನಿಕ್ ಅಂದ್ಬಿಟ್ಟು ಅಲ್ಲೇ ಇವತ್ತು ಮಧ್ಯಾಹ್ನ ಹೋಗಿದ್ದಾರೆ. ಹೋಗಿದ್ದ 10-15 ನಿಮಿಷಕ್ಕೆ ಈ ಘಟನೆ ನಡೆದಿದೆ. ಇದ್ರ ಬಗ್ಗೆ ನೀವು ಜಿಲ್ಲಾಡಳಿತಕ್ಕೆ ಯಾವ ಥರ ನೀವು ಇದು ಮಾಡ್ತೀರಾ? ಜಿಲ್ಲಾಡಳಿತ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಅದ್ರ ಬಗ್ಗೆ ಸ್ವಲ್ಪ ಸೆಕ್ಯೂರಿಟಿ ಏನಾದರೂ ಮಾಡಿಸ್ಬೇಕು. ನೆಕ್ಸ್ಟು ಯಾವ ಬೇರೆ ಮಕ್ಕಳಿಗೆ ಬೇರೆಯವ್ರಿಗೂ ಏನೂ ತೊಂದರೆ ಆಗಬಾರ್ದು, ಆ ಥರ ಸ್ವಲ್ಪ ನೀವು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಬೀಲ್ ಪಾಷಾ ಅಂದ್ಬಿಟ್ಟು, ಗೌರಿಬಿದನೂರು ವಾಸವಾದ. ಗೌರಿಬಿದನೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ಜಲಾಶಯದಲ್ಲಿ ಪ್ರಕೃತಿ ಸೌಂದರ್ಯ ಸವಿಯಲು ಬರೋ ಪ್ರವಾಸಿಗರು ಈ ರೀತಿ ಸಾವಿನ ಮನೆ ಸೇರುವುದು ದುರಾದೃಷ್ಟವೇ ಸರಿ. ಪ್ರವಾಸಿಗರಿಗೂ ಸಹ ಸ್ವಲ್ಪ ಇಂತಹ ಜಲಾಶಯಗಳತ್ತ ಹೋದಾಗ ಸ್ವಲ್ಪ ಎಚ್ಚರ ವಹಿಸಿ. ಹಾಗೆಯೇ ಸಂಬಂಧಪಟ್ಟ ಇಲಾಖೆಗಳಿಗೂ ಪರೋಕ್ಷವಾಗಿ ಅಮಾಯಕ ಜೀವಿಗಳ ಬಲಿಗೆ ಕಾರಣವಾಗಿದೆ ಇತ್ತ ಗಮನ ಹರಿಸಿ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಿ ಎಂಬುದೇ ನಮ್ಮ ಆಶಯ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್, ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಹಾರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗ ಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಷುಯಲ್ ಕೊಠಡಿಗಳನ್ನು ಒಳಗೊಂಡಿದೆ.
ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966, ಅನದರ್ ನಂಬರ್ 08156459051. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ ಅವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಡಬ್ಲ್ಯೂ ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ ಪಿಯು ಕಾಲೇಜು. 2024 ಐಐಟಿ ಜೆಡಬ್ಲ್ಯೂ ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553 ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ ಪಿಯು ಕಾಲೇಜು. ಬಿಕಾಂ ಮತ್ತು ಬಿಸಿಎ ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ವಿತ್ ಸಿಇಟಿ, ನೀಟ್ ಕೋಚಿಂಗ್, ಕಾಮರ್ಸ್, ಇಬಿಎಸ್ಇಎಸ್ ಡಿಗ್ರಿ, ಬಿಕಾಂ ಮತ್ತು ಬಿಸಿಎ. ವಿಶೇಷ ಸೂಚನೆ: ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ ಶಿಕ್ಷಣವನ್ನು ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201, ಅನದರ್ ನಂಬರ್ 9535553012. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ, ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿಬೊಂಬೆನೂ ಕಟ್ತೀವಿ. ಎಲ್ಲ ಸರಿಯಾದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವ? ಅದಕ್ಕೆ ಇಂಡಸ್ ಟ್ರಿಪಲ್ ಫೈವ್ DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಟ್ರಿಪಲ್ ಫೈವ್ DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NS7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ ಟ್ರಿಬಲ್ ಫೈವ್ DTMT, ಟಾಟಾ ಟಿಸ್ಕಾನ್, ವೈಸಾಫ್ TMT, RDTMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NS7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899, 9738131184. ಇಂಡಸ್ ಟ್ರಿಪಲ್ ಫೈವ್ DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR ಇನ್ಸ್ಟಿಟ್ಯೂಷನ್ಸ್ ಸೆಟ್ ಅಪ್ ವಿತ್ ಮಿಷನ್ ಆಫ್ ಎಂಪವರಿಂಗ್ ಎಜುಕೇಶನ್ ಟು ಆಲ್ ಸೆಕ್ಷನ್ಸ್ ಆಫ್ ಸೊಸೈಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1993, ಕನ್ವರ್ಟಿಂಗ್ ದ ಐಡಿಯಾ ಆಫ್ ಪ್ರೊವೈಡಿಂಗ್ ಹೈ ಕ್ವಾಲಿಟಿ ಎಜುಕೇಶನ್ combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993 ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likhita. I'm from Bangalore. I've been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams.
RR Institutions. ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಟ್ರಸ್ಟ್ ಬಾಲಕುಂಟಹಳ್ಳಿ ಅಂಚೆ ಮಂಚೇನಹಳ್ಳಿ ತಾಲೂಕು ಚಿಕ್ಕಬಳ್ಳಾಪುರ ಜಾತ್ರಾ ಮಹೋತ್ಸವ ನೂತನ ಶ್ರೀ ಕಾಶಿ ಗಂಗಾಧರೇಶ್ವರ ಸ್ವಾಮಿ ಸಾಲಿಗ್ರಾಮ ಲಿಂಗ ಪ್ರತಿಷ್ಠಾಪನೆ ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಮಹಾದ್ವಾರ ಉದ್ಘಾಟನೆ ಹಾಗೂ ರಥೋತ್ಸವ ದಿನಾಂಕ 9/6/2024 ಭಾನುವಾರ ಎರಡು ದಿನಗಳ ಕಾಲ ದೈವಿ ಕಾರ್ಯಕ್ರಮಗಳು ನೆರವೇರಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿದೆ ವಿಶೇಷ ಸೂಚನೆ ಭಾನುವಾರ ರಾತ್ರಿ 8:30 ಸರಿಯಾಗಿ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕವನ್ನು ಆಯೋಜಿಸಲಾಗಿದೆ ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಭಕ್ತಾದಿಗಳು ತಮ್ಮ ತನು ಮನ ಧನವನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿ ಸರ್ವರಿಗೂ ಆದರದ ಸ್ವಾಗತ ಇಂತಿ ಶ್ರೀ ಮಂಜುನಾಥ್ ಬಿಕೆ ಅಧ್ಯಕ್ಷರು ಪ್ರಧಾನ ದತ್ತಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494958037 ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್ ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ ದಿನ್ನೆ ಹೊಸಹಳ್ಳಿ ರಸ್ತೆ ಪ್ರಶಾಂತ ನಗರ ಚಿಕ್ಕಬಳ್ಳಾಪುರ 2024-25 ಸಾಲಿಗೆ ಡೇ ಕೇರ್ ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ ನ್ಯೂ ಸ್ಟಾರ್ ಅಕಾಡೆಮಿ ಎನ್ಟಿಟಿ ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ ಪಿಯುಸಿ ಅಥವಾ ಯಾವುದೇ ಪದವಿ ವಯಸ್ಸಿನ ಮಿತಿಯಿಲ್ಲ ವಿಶೇಷ ಸೂಚನೆ ಕೋರ್ಸ್ಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ ಇನ್ನೇಕೆ ತಡ ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471 ರೈತರಿಗೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಸರಬರಾಜು ಮಾಡಿ ಲಕ್ಷಾಂತರ ರುಗಳ ಬೆಳೆ ನಷ್ಟಕ್ಕೆ ಕಾರಣವಾಗಿರುವ ಬಿತ್ತನೆ ಬೀಜ ವಿತರಕರ ಹಾಗೂ ಮಾರಾಟಗಾರ ಸಂಸ್ಥೆ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ ರೈತರಿಗೆ ಬೆಳೆ ನಷ್ಟ ಪರಿಹಾರ ಸಲ್ಲಿಸುವವರೆಗೂ ಬಿತ್ತನೆ ಬೀಜ ಸರಬರಾಜಿಗೆ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅವಕಾಶ ಕಲ್ಪಿಸಬಾರದೆಂದು ರೈತ ಸಂಘದ ಸದಸ್ಯರು ಒತ್ತಾಯಿಸಿದ್ದಾರೆ ಕಂಪನಿಗೆ ಕಲ್ಪೆ ಬಿತ್ತನೆ ಮುಸುಕಿನ ಜೋಳ ವಿತರಣೆ ಮಾಡಿರುವ ಕಂಪನಿಗೆ ಕಲ್ಪೆ ಬಿತ್ತನೆ ವಿತರಣೆ ಮಾಡಿರುವ ಧಾನ್ಯ ಕಂಪನಿಗೆ 2023 ಸಾಲಿನ ಮುಂಗಾರು ಸಮಯದಲ್ಲಿ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿರುವ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಬೆಂಗಳೂರು ಹುಬ್ಬಳ್ಳಿಗೆ ಸೇರಿರುವ ವರದಾ ಆಗ್ರೋ ಏಜೆನ್ಸಿ ಮೂಲಕ ಧಾನ್ಯ ಸೀಡ್ಸ್ ಕಂಪನಿಯ ಮುಸುಕಿನ ಜೋಳದ ಬಿತ್ತನೆ ಬೀಜಗಳು ಸರಬರಾಜು ಮಾಡಲಾಗಿದೆ 100 ಎಕರೆ ವಿಸ್ತೀರ್ಣದಲ್ಲಿ ಬಿತ್ತನೆ ಮಾಡಿರುವ ಬೀಜ ಮೊಳಕೆ ಬಾರದೆ ಭೂಮಿಯಲ್ಲೇ ಕೊಳೆತ ಪರಿಣಾಮ ರೈತರಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ ಸಂಭವಿಸಿರುವ ಹಿನ್ನೆಲೆಯಲ್ಲಿ 2023 ಸೆಪ್ಟೆಂಬರ್ 12 ಬಾಗೇಪಲ್ಲಿ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರು ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ 100 ರೈತರು ಪ್ರತಿಭಟನೆ ನಡೆಸಿ ಬೆಳೆ ನಷ್ಟ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿ ಕೃಷಿ ಇಲಾಖೆ ಜಿಲ್ಲಾ ಉಪನಿರ್ದೇಶಕಿ ಮಂಜುಳಾಗೆ ಮನವಿ ಸಲ್ಲಿಸಲಾಗಿತ್ತು ಅದರಂತೆ ಅಧಿಕಾರಿಗಳು 2023 ಸೆಪ್ಟೆಂಬರ್ 22 ಬಾಗೇಪಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಜಂಟಿ ಬೆಳೆ ಸಮೀಕ್ಷೆ ನಡೆಸಿ ಕೃಷಿ ಇಲಾಖೆಯ ಮೇಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಸಮೀಕ್ಷೆ ವರದಿ ಸಲ್ಲಿಸಿ ಬಿತ್ತನೆ ಬೀಜಗಳ ಮಾದರಿಯನ್ನು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದು ಪ್ರಯೋಗಾಲಯದ ಪರೀಕ್ಷಾ ವರದಿಯಲ್ಲಿ ಬಿತ್ತನೆ ಬೀಜಗಳ ಮೊಳಕೆ ಗುಣಮಟ್ಟ ಕಡಿಮೆ ಪ್ರಮಾಣದಿಂದ ಕೂಡಿದೆ ಎಂದು ಇಲಾಖೆಗೆ ವರದಿ ನೀಡಿರುತ್ತಾರೆ ಬೆಳೆ ನಷ್ಟಕ್ಕೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜಗಳೇ ಕಾರಣವೆಂದು ಪ್ರಾಥಮಿಕ ಹಂತದಲ್ಲಿ ಕಂಡುಬಂದಿದ್ದು ಕಂಪನಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗಿದೆ
ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕು ವ್ಯಾಪ್ತಿಯ ರೈತರಿಗೆ ವರದಾ ಆಗ್ರೋ ಏಜೆನ್ಸಿ ಮೂಲಕ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಸರಬರಾಜು ಮಾಡಿರುವ ಏಜೆನ್ಸಿ ಮಾಲೀಕರಾದ ಬಳ್ಳಾರಿ ಮೂಲದ ಸುರೇಶ್ ಹಾಗೂ ಬೆಂಗಳೂರು ಮೂಲದ ಪದ್ಮರಾಜ್ ಜೈಪಾಲ್ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಬಿತ್ತನೆ ಬೀಜ ಅಧಿನಿಯಮ 1966 ಸೆಕ್ಷನ್ 13 ಪ್ರಕಾರ ಬಾಗೇಪಲ್ಲಿಯ JMFC ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ದು ಪ್ರಕರಣ ನ್ಯಾಯಾಲಯದ ಹಂತದಲ್ಲಿದ್ದು ನಷ್ಟಕ್ಕೆ ಗುರಿಯಾಗಿರುವ ರೈತರು ಪರಿಹಾರ ಹಣಕ್ಕಾಗಿ ಕಾದು ನೋಡುತ್ತಿದ್ದಾರೆ. ಈ ದಿನ ನಮ್ಮ ಬೇಡಿಕೆ ಏನಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ HN ಗೋವಿಂದ ರೆಡ್ಡಿ ಆದ ನಾನು ಹಿಂದಿನ ವರ್ಷ ಕೃಷಿ ಇಲಾಖೆಯಲ್ಲಿ 2023-24 ಸಾಲಿನಲ್ಲಿ ವರದಾ ಕಂಪನಿಯವರು ಧಾನ್ಯ ಸೀಡ್ಸ್ ಬಿತ್ತನೆ ಬೀಜ ಮುಸುಕಿನ ಜೋಳ ಬಿತ್ತನೆ ಬೀಜವು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು RSK ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿತರಣೆ ಮಾಡಿದ್ದರು. ಆ ವಿತರಣೆ ಮಾಡಿದ ಬಿತ್ತನೆ ಬೀಜವು ಕಳಪೆ ಗುಣಮಟ್ಟದಿಂದ ಕೂಡಿರುತ್ತದೆ. ಪ್ರತಿಯೊಬ್ಬರೂ ಹೊಲದಲ್ಲಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬಿತ್ತನೆ ಬೀಜವನ್ನು ಖರೀದಿ ಮಾಡಿಕೊಂಡು ಹೋಗಿ ಉಳುವೆ ಮಾಡಿ ಬಿತ್ತನೆ ಮಾಡಿದರೆ ಅದು ಕನಿಷ್ಠ ಪಕ್ಷ ಒಂದು 50% ಇದಾಗಿಲ್ಲ, 20% ಮಾತ್ರ ಬಿತ್ತನೆ ಮೊಳಕೆ ಬಂದಿದ್ದು ಅದನ್ನು ಸಂಪೂರ್ಣವಾಗಿ ಒಂದು ಇದಾಗದೇ ನಷ್ಟ ಆಗಿರುತ್ತದೆ. ಅದು ಇಳುವರಿಗಾಗಿರಲಿಲ್ಲ ಮತ್ತು ಏನೋ ಒಂಥರ ಇದಾಗಿ ಬಂದಿರಲಿಲ್ಲ. ನಾವು ಅದನ್ನು ನೋಡಿ ರೈತರು ನಮ್ಮನ್ನು ಸಂಪರ್ಕಿಸಿದಾಗ ನಮ್ಮ ಸಂಘಟನೆಯ ಬಗ್ಗೆ ಬಂದು ಸಂಪರ್ಕಿಸಿದಾಗ ನಾವು ಪ್ರತಿಯೊಂದು ಜಮೀನಿಗೂ ಮಿಟ್ಟೆಮಿನಿಯಾದ ಗಿರಿಪಲ್ಲಿ ಹನುಮಂತರಾಯನಪಲ್ಲಿ ಎಲ್ಲ ಹಳ್ಳಿಗಳಿಗೂ ಹೋಗಿ ನಾವು ಅದನ್ನು ಸಮೀಕ್ಷೆ ನಡೆಸಿ ಬಂದು ಕೃಷಿ ಇಲಾಖೆ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡಿದೆವು. ಪ್ರತಿಭಟನೆ ಮಾಡಿದಾಗ ಮೊನ್ನೆ ಜಂಟಿ ನಿರ್ದೇಶಕರು ಬಂದು ಅವರು ಘನ ಅವರು ಅಧ್ಯಕ್ಷತೆಯಲ್ಲಿ ನಾವು ಇದನ್ನು ಇಲಾಖೆ ಅವರು ಇದರಿಂದ ನಾವು ತೀರ್ಮಾನ ಮಾಡುತ್ತೇವೆ ಅಂತ ಹೇಳಿದರು. ಅದು ಈ ವರ್ಷ ಕೋರ್ಟಲ್ಲಿ ನಡೀತಾ ಇದೆ. CC 608 ಆಗಿರುತ್ತದೆ, ಅದು ಕೋರ್ಟಲ್ಲಿ ನಡೀತಿದ್ರು. ಈ ವರ್ಷ ಮತ್ತೆ ಅದೇ ಕಂಪನಿಯವರು ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲು ಮುಂದಾಗಿರುತ್ತಾರೆ. ಇದರ ನಷ್ಟಪರಿಹಾರವನ್ನು ರೈತರಿಗೆ ಹಿಂದಿನ ವರ್ಷದ ಎಲ್ಲ ರೈತರಿಗೂ ನಷ್ಟಪರಿಹಾರವನ್ನು ಕೊಡಿಸಿದ ಮೇಲೆ ಮತ್ತೆ ರೈತರಿಗೆ ಈ ವರ್ಷ ಬಿತ್ತನೆ ಬೀಜವನ್ನು ಚೆಕ್ ಮಾಡಿ ಕರೆಕ್ಟಾಗಿ ಇದ್ದರೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇಲ್ಲದಿದ್ದ ಪಕ್ಷದಲ್ಲಿ ನಮ್ಮ ಸಂಘಟನೆಯಿಂದ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ ಮತ್ತು ತಾಲೂಕು ಮಟ್ಟದ ಎಲ್ಲ ಇದರಿಂದನೂ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇಲ್ಲೊಂದು ಗ್ರಾಮ ಪಂಚಾಯಿತಿ ಕಟ್ಟಡ ಶಿಥಿಲಾವಸ್ಥೆ ತಲುಪಿದ್ದರೂ ಸಹ ನಿರ್ಲಕ್ಷ್ಯ ವಹಿಸಿದ್ದಾರೆ. ಗ್ರಾಮಸ್ಥರು ಭಯದಿಂದಲೇ ಕಚೇರಿಗೆ ಹೋಗಿ ಬರುತ್ತಿದ್ದು ಸ್ವಚ್ಛತೆ ಮರೀಚಿಕೆಯಾಗಿದೆ. ಅದೆಲ್ಲೇ ಅಂತೀರಾ? ಈ ವರದಿ ನೋಡಿ. ಹೀಗೆ ಕಟ್ಟಡದ ಮೇಲ್ಛಾವಣಿಯ ಸಿಮೆಂಟ್ ಕಿತ್ತು ಬಂದಿರುವುದು, ಅಲ್ಲಲ್ಲಿ ಬಿರುಕು ಬಿಟ್ಟಿರುವುದು ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲಿ. ಅಂದ ಹಾಗೆ ಶ್ರೀನಿವಾಸ್ಪುರ ತಾಲೂಕಿನ ಚಲ್ದಿಗಾನಹಳ್ಳಿಯ ಗ್ರಾಮ ಪಂಚಾಯಿತಿಯ ಕಟ್ಟಡ ಶಿಥಿಲಾವಸ್ಥೆಯತ್ತ ದಾಪುಗಾಲು ಇಡುತ್ತಿದೆ. ಹೀಗಿದ್ದರೂ ಸಹ ಸಿಬ್ಬಂದಿಗಳು ಅಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು ಅಧಿಕಾರಿಗಳು ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಂತೆ ಕಾಣುತ್ತಿದೆ. ಇದೇ ಕಟ್ಟಡದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಗಳೆಲ್ಲ ನಡೆಯುತ್ತಿದ್ದು ನಿತ್ಯ ಗ್ರಾಮಸ್ಥರು ಭಯದಿಂದಲೇ ಬಂದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಟ್ಟಡದಲ್ಲಿ ಏನಾದರೂ ಅನಾಹುತವಾದರೆ ಯಾರು ಹೊಣೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಗ್ರಾಮ ಪಂಚಾಯಿತಿ ಮುಂಭಾಗದ ಚರಂಡಿಗಳಲ್ಲೇ ಕಸ ಕಡ್ಡಿ ತುಂಬಿ ತುಳುಕುತ್ತಿದೆ. ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದು ಅಧಿಕಾರಿಗಳ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರೈತ ಸೇನೆ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಗೌಡ ಅಂತೇಳಿ ನಾನು ಚಲ್ದಗಾನಹಳ್ಳಿ ಗ್ರಾಮಸ್ಥ, ಶ್ರೀನಿವಾಸ್ಪುರ ತಾಲೂಕು. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಯಾರೇ PDO ಹೋಗಲು ಬಂದರೂ ಕೂಡ ಅಲ್ಲಿ ಭಾಳ ಅಕ್ರಮ ನಡೀತಾ ಇರ್ತದೆ. ಯಾವುದು ಕೂಡ ಇವತ್ತು ಸ್ವಚ್ಛತೆ ಇಲ್ಲ. ಇವತ್ತು ಚರಂಡಿಗಳಾಗಲಿ ಅಥವಾ ಒಂದು NRG ಕಾಮಗಾರಿಗಳಾಗಲಿ ಅಥವಾ ಬಿಲ್ಡಿಂಗು ಶಿಥಿಲ, ಇವತ್ತೇನು ಗ್ರಾಮ ಪಂಚಾಯಿತಿ ಕಟ್ಟಡ ಶಿಥಿಲ ಆಗಿದೆ. ಇದುವರೆಗೂ ಕೂಡ ಬೇರೆ ಕಡೆ ಹೋಗಿ ಅವ್ರು ಇದು ಮಾಡೋದಕ್ಕಿಲ್ಲ, ಬೇರೆ ಕಡೆ
ಏನು ಪಂಚಾಯತಿ ಅನುದಾನನ ಅಲ್ಲಿ ಉಪಯೋಗಿಸಿ ಅದಕ್ಕೆ ಬಣ್ಣ ಸುಣ್ಣ ಎಲ್ಲ ಬಳಿದು ಯಾವುದು ಸಮುದಾಯ ಭವನಕ್ಕೆ ಏನು ಸ್ಕೂಲ್ ಆವರಣದಲ್ಲಿರುವಂಥ ಸಮುದಾಯ ಭವನಕ್ಕೆ ಇದುವರೆಗೂ ಆ ಸಮುದಾಯ ಭವನಕ್ಕೆ ಅವರು ಶಿಫ್ಟ್ ಮಾಡಿಲ್ಲ. ಅಲ್ಲಿಂದ ಶಿಫ್ಟ್ ಮಾಡಿದಿರಾ ಇಲ್ಲೇ ಎಲ್ಲ ಶಿಥಿಲಾಗಿ ಬಿದ್ದು ತಲೆ ಮೇಲೆ ಬೀಳ್ತಾ ಇದೆ ಎಲ್ಲ ಸಿಮೆಂಟು ಎಲ್ಲ ಕಂಬಿ ಎಲ್ಲ ಅಂಥ ಕಟ್ಟಡದಲ್ಲೇ ಇದ್ದಾರೆ ಅಲ್ಲಿಗೆ ಹೋಗ್ತಾ ಇಲ್ಲ. ಇದೆಲ್ಲ ಜವಾಬ್ದಾರಿ ಕೂಡ ಮಾನ್ಯ ಪಿ ಡಿ ಓ ಜಗದೀಶ್ ಅವರು ಇದಕ್ಕೆ ಸಂಪೂರ್ಣ ಹೊಣೆ ಹೊತ್ಕೊಬೇಕಾಗ್ತದೆ. ಮುಂದೆ ಏನಾದರೂ ಅನಾಹುತಗಳಾದರೆ ಆ ಪಂಚಾಯತಿನಲ್ಲಿ ಅವರೇ ಕಾರಣ ಆಗ್ತಾರೆ. ಅದ್ರ ಜೊತೆಗೆ ಏನಿವತ್ತು ಅಲ್ಲಿ ಏನು ಚರಂಡಿಗಳಿದ್ದಾವೆ ಚರಂಡಿ ಏನು ಕ್ಲೀನ್ ಮಾಡಿಲ್ಲ, ಮತ್ತು ಇವತ್ತು ಈ ಆ ಸೊಳ್ಳೆ ಕಾಟದಿಂದ ಇವತ್ತು ಸಾಂಕ್ರಾಮಿಕ ರೋಗ ಆಡ್ತದೆ. ಆ ಸೊಳ್ಳೆಗೆ ಏನಾದರೂ ಡಿ ಟಿ ಪೌಡ್ರ್ ಹಾಕೋದಾಗಲಿ ಬೀಚಿಂಗ್ ಪೌಡ್ರ್ ಹಾಕೋದಾಗಲಿ ಯಾವುದೂ ಕೂಡ ಇವರು ಕಾರ್ಯವಹಿಸೋದಿಲ್ಲ. ಆದರೆ ಬಿಲ್ಗಳು ಮಾತ್ರ ಎಲ್ಲ ಆಗ್ತಾ ಇರ್ತದೆ ಸಂಪೂರ್ಣವಾಗಿ. ಇದು ಮಾನ್ಯ ಸಿ ಇ ಓ ಅವರು ಸಂಪೂರ್ಣವಾಗಿ ಮತ್ತು ಇ ಓ ಅವರು ಸಂಪೂರ್ಣವಾಗಿ ಇದು ಪರಿಶೀಲನೆ ಮಾಡಬೇಕು. ಗ್ರಾಮ ಪಂಚಾಯತಿನ ಅದರಲ್ಲಿ ಎಷ್ಟು ಲೋಪದೋಷ ಇದೆ ಎಷ್ಟು ಹಗರಣ ಇದೆ ಅಂತ ತಮಗೆ ಗೊತ್ತಾಗ್ತದೆ. ಭಾಳ ಹಗರಣಗಳಾಗಿದ್ದಾವೆ ಆ ಪಂಚಾಯತಿನಲ್ಲಿ. ಆದ್ದರಿಂದ ತಾವು ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನ್ಯಾಯ ಕೊಡಿಸ್ಬೇಕು. ಗ್ರಾಮ ಪಂಚಾಯತಿನ ಸುಭದ್ರವಾಗಿ ಮಾಡಬೇಕು ಮತ್ತು ಚರಂಡಿಗಳು ಕ್ಲೀನ್ ಆಗಬೇಕು ಸೊಳ್ಳೆ ಕಾಟ ತಪ್ಪಿಸಬೇಕು ಅಂತೇಳಿ ಇವತ್ತು ಮೊನ್ನೆ ಸಿ ಇ ಓ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇನ್ನಾದರೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸ್ಪುರ. ಇದೀಗ ಬ್ರೇಕ್, ಬ್ರೇಕ್ ನಂತರ ಎಂಎಂ ಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೇಂಟ್ ಜೋಸೆಫ್ ಗವರ್ನಮೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲಾ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು, ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೇಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0815627017 ಮೊಬೈಲ್ ಸಂಖ್ಯೆ 9741670812. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5 acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts, keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್ ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸ್ಇಎಸ್ ಡಿಗ್ರಿ, ಬಿಕಾಂ, ಬಿಬಿಎ, ಎಂಕಾಂ. ಶೇಕಡ 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ,
ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ ಕೇಶವಾರ ಅಂಚೆ ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು. ಸ್ತ್ರೀರೋಗ ಪ್ರಸೂತಿ ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ. ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್ ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್ HB ಪೆಟ್ರೋಲ್ ಬಂಕ್ ಮುಂಭಾಗ ವಾಪಸಂದ್ರ ಹತ್ತಿರ ಬಿಬಿ ರಸ್ತೆ NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್ ಬಸ್ ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್ ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್ HB ಪೆಟ್ರೋಲ್ ಬಂಕ್ ಮುಂಭಾಗ ವಾಪಸಂದ್ರ ಹತ್ತಿರ ಬಿಬಿ ರಸ್ತೆ NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್ 21ನೇ ವಾರ್ಡ್ ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್ ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ, ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್ 21ನೇ ವಾರ್ಡ್ ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್ ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಒಂದೇ ಒಂದು ದಿನ ಬಾಕಿ ಇದೆ. ಅಭ್ಯರ್ಥಿಗಳ ಎದೆ ಬಡಿತ ಜೋರಾಗಿದೆ. ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರ ಒಂದು ಕಡೆಯಾದರೆ, ತಮ್ಮ ಅಭ್ಯರ್ಥಿ ಗೆಲುವಿಗಾಗಿ ಹೋಮ ಹವನ ಮಾಡಿಸುವ ಮೂಲಕ ದೇವರ ಮೊರೆ ಹೋಗಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ದೇವಸ್ಥಾನದ ಆವರಣದಲ್ಲಿ ನಿರ್ಮಿಸಿರುವ ಬೃಹತ್ ಅಗ್ನಿಕುಂಡ, ಅಗ್ನಿಕುಂಡದಲ್ಲಿ ಪೂರ್ಣಾಹುತಿ ನಡೆಸುತ್ತಿರುವ ಪ್ರಖ್ಯಾತ ಪುರೋಹಿತರು, ತಮ್ಮ ಅಭ್ಯರ್ಥಿ ಗೆಲುವಿಗಾಗಿ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿರುವ ಅಭಿಮಾನಿಗಳು. ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೀನಹಳ್ಳಿ ಗ್ರಾಮದ ಹೊರಹೊಲಯದಲ್ಲಿ ಇರುವ ಶ್ರೀ ಕಾಳಿಕಾಂಬ ಮತ್ತು ಚೌಡೇಶ್ವರಿ ದೇವಿಯ ದೇವಸ್ಥಾನದ ಆವರಣದಲ್ಲಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗಾಗಿ ದೇವಾಲಯದ ಅರ್ಚಕರು ಮತ್ತು ಶಿಲ್ಪಿ ಸುಬ್ರಹ್ಮಣ್ಯ ಸ್ವಾಮೀಜಿಗಳು ಮತ್ತು ಬಿಜೆಪಿ ಪಕ್ಷದ ಮುಖಂಡರು, ಅಭಿಮಾನಿಗಳು ಸೇರಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಪುನಸ್ಕಾರಗಳು ಹಮ್ಮಿಕೊಂಡಿದ್ರು. ಮಧ್ಯಾಹ್ನ 3 ಗಂಟೆಗೆ ಬ್ರಹ್ಮಿ ಮುಹೂರ್ತದಲ್ಲಿ ದೇವಸ್ಥಾನದ ಎದುರು ಸಿದ್ಧಪಡಿಸಿದ ದುರ್ಗಾ ಯಾಗದಲ್ಲಿ ಅಗ್ನಿಕುಂಡಕ್ಕೆ ಪೂರ್ಣಾಹುತಿ ಸಮರ್ಪಿಸಿ ವೃಷಭ ರಾಶಿಯಲ್ಲಿ ಇರುವ ಡಾಕ್ಟರ್ ಕೆ ಸುಧಾಕರ್ಗೆ ರಾಜಯೋಗವಿದ್ದು ಗೆಲುವು ಖಚಿತ ಎಂದು ಪ್ರಖ್ಯಾತ ಪುರೋಹಿತರು ಭವಿಷ್ಯ ನುಡಿದಿದ್ದಾರೆ. ಹಾಗೆ ಈ ದೇವಾಲಯಕ್ಕೆ ಸುಧಾಕರ್ ಅವರ ಕೊಡುಗೆ ಅಪಾರವಾದದ್ದು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಡೆ ರಾಜ್ಯದ ಜನ ತಿರುಗಿ ನೋಡುವಂತೆ ಮಾಡಿದ್ದು ಅವರು. ಹಾಗಾಗಿ ಲೋಕಸಭಾ ಸಮರದಲ್ಲಿ ಸುಧಾಕರ್ ಅವರು ಗೆದ್ದು ಬಂದು ಮತ್ತಷ್ಟು ಜನರ ಸೇವೆ ಮಾಡಲಿ ಎಂದು ಹೋಮ ಹವನ ಮಾಡಿದ್ದಾರೆ.
ಇವತ್ತು ವಿಶೇಷವಾಗಿ ಶ್ರೀ ಕಾಳಿಕಾಂಬದ ಚೌಡೇಶ್ವರಿ ದೇವಿ ಅಮ್ಮನವರ ಆಶೀರ್ವಾದ ಸುಧಾಕರಣ್ಣವ್ರಿಗೆ ಸಿಗಬೇಕು, ಒಳ್ಳೆಯದಾಗಬೇಕು ಅಂತಂದು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನಿಗೆ ಪೂಜೆ ವಿಶೇಷವಾಗಿ ಪೂಜೆ ಅಭಿಷೇಕ ಎಲ್ಲ ನಡೆಸಿ ಮತ್ತು ದುರ್ಗೆ ಹೋಮ ತಾಯಿಗೆ ಇವತ್ತು ಹೋಮ ಮಾಡಿ ಅವರಿಗೆ ಅಜಗನ್ ಮಾತೆ ಆಶೀರ್ವಾದ ಭಗವಂತನ ಸರ್ವದೇವತೆಗಳ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ, ಈ ಸಾರಿ ಅವರಿಗೆ ತಾಯಿ ಕಾಪಾಡಲಿ ಅಂತಂದು ನಾವು ಆ ತಾಯಿಗೆ ಇವತ್ತು ವಿಶೇಷವಾದ ಪೂಜೆ ಮಾಡಿ ಅಮ್ಮನವ್ರನ್ನ ಎಲ್ಲರೂ ಸರ್ವರು ತಾಯಿಗೆ ಮೊರೆ ಬಿದ್ದು ಇವತ್ತು ತಾಯಿನ ಕೇಳ್ಕೊಂಡಿದ್ದೀರಿ, ಒಳ್ಳೆಯದಾಗಲಿ ಸರ್ವರಿಗೂ. ಏನೆಲ್ಲ ಪೂಜೆ ಮಾಡಿ ಇವತ್ತು? ದುರ್ಗೆ ಹೋಮ ಅಂತ ಜಗನ್ ಮಾತೆ, ಅದು ದುರ್ಗೆ ಅಂದರೆ ಆ ತಾಯಿ ದುರ್ಗೆ ಅವತಾರ ತಗೊತಾಳೆ, ಎತ್ತಾಳೆ ನವರಾತ್ರಿಗಳಲ್ಲಿ, ಆ ಥರ ದುರ್ಗೆಯನ್ನು ಇವತ್ತು ಆವಾಹನೆ ಮಾಡಿ ಆ ಜಗನ್ ಮಾತೆಗೆ ದುರ್ಗೆ ಹೋಮ ಮಾಡಿ ಆ ತಾಯಿಗೆ ವಿಶೇಷವಾಗಿ ಆನಂದವಾಗಿ ಪೂಜೆ ನಡೆಸಿದ್ದೀರಿ, ಇವತ್ತು ಪೂರ್ಣಾವತಿ ಕೊಟ್ಟಿದ್ದೀರಿ, ಅಮ್ಮನವ್ರಿಗೆ ಮಹಾಮಂಗಳಾರತಿ ಮಾಡಿ ಇವತ್ತು ತಾಯಿ ಒಳ್ಳೆ ಆಶೀರ್ವಾದ ಕೊಟ್ಟಿದ್ದಾಳೆ. ಸುಧಾಕರ್ ಅವ್ರಿಗೆ ಹೇಳ್ತಾರ ಆ ತಾಯಿ ಆಶೀರ್ವಾದ ಗೆಲ್ಲಬೇಕು, ಅದಕ್ಕಾಗಿ ನಾವು ತಾಯಿಯನ್ನು ಮೊರೆ ಬಿದ್ದಿದ್ದೀರಿ, ಒಳ್ಳೇದು ಮಾಡ್ತಾಳೆ. ಅವ್ರ ಮೇಲೆ ಅಭಿಮಾನ ಯಾಕೆ ಸ್ವಾಮಿಗಳೇ ಅಂತ? ಯಾಕೆ ಅಭಿಮಾನ ಅಂದರೆ, ನಾವು ಮೊದಲಿಂದ ಸುಧಾಕರಣ್ಣ ಅಂದರೆ ಪ್ರೀತಿ ವಿಶ್ವಾಸ ನನಗೆ, ನಮಗೆ ಯಾವುದೇ ಪಕ್ಷ ಅಂತಲ್ಲ, ನಮಗೆ ಲೆಕ್ಕ ವ್ಯಕ್ತಿ ಸುಧಾಕರಣ್ಣವರು ಅಂದರೆ ನಮಗೆ ಭಾರಿ, ವರ್ಷಗಳಿಂದನೂ ಅಷ್ಟೇ ಅವರು ಅಂದರೆ ಭಾರಿ ಪ್ರೀತಿ ನನಗೆ. ಮತ್ತು ಈ ಕ್ಷೇತ್ರಕ್ಕೆ ಸುಮಾರು ವರ್ಷಗಳಿಂದ ಈ ತಾಯಿ ಈ ಕಾಲದವಳೆಲ್ಲ ಸುಮಾರು ವರ್ಷಗಳ ದೇವಿ, ಯಾರು ಎಷ್ಟೋ ಜನ ಬಂದು ಹೋಗ್ತಾ ಇದ್ರು, ಈ ಕ್ಷೇತ್ರಕ್ಕೆ ಒಂದು ದಾರಿ ಯಾರೂ ಮಾಡಿಸ್ಲಿರಲಿಲ್ಲ. ಸುಧಾಕರಣ್ಣವರು ನಾವು ಒಂದ್ಸತಿ ಕೇಳಿದಾಗ ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಂಗೆ ದೇವಿ ಕ್ಷೇತ್ರಕ್ಕೆ ಕಾಂಕ್ರೀಟ್ ರೋಡ್, ಒಳ್ಳೆ ಕಾಂಕ್ರೀಟ್ ರೋಡ್ ಮಾಡಿಸ್ಕೊಟ್ರು. ಅವ್ರಿಗೆ ತಾಯಿ ಒಳ್ಳೇದಾಗ ಮಾಡಲಿ, ಕಾಪಾಡಲಿ. ಏನಿಲ್ಲ ಸ್ವಾಮಿ, ಇವತ್ತು ಈ ಕ್ಷೇತ್ರದಲ್ಲಿ ತಾಯಿ ಕಾಳಿಕಮ್ಮನ ದೇವಿ ಆಶೀರ್ವಾದ, ಚೌಡೇಶ್ವರಮ್ಮನ ಆಶೀರ್ವಾದ ದೇವರಲ್ಲಿ ಇವತ್ತು ದುರ್ಗೆ ಹೋಮ ಮಾಡಿಸಿ ನಮ್ಮ ಕಂಜನಹಳ್ಳಿ ಸ್ವಾಮಿಗಳಾದಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮತ್ತು ದೇಶದ ಅಭಿವೃದ್ಧಿಗೆ ಎಲ್ಲ ಜನಾಂಗಕ್ಕೂ ಸರ್ವರಿಗೂ ಅಭಿವೃದ್ಧಿಯಾಗಿ ಒಳ್ಳೆಯದು ಮಾಡಲಿ, ಜನರು ಎಲ್ಲ ನಾಯಕರು ಗೆದ್ದಂಥವ್ರು ಎಲ್ಲರೂ ಸೇರಿ ಜನರಿಗೆ ಒಳ್ಳೆಯದು ಆಶೀರ್ವಾದ ಮಾಡಲಿ ಅಂತ ದೇವರು ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಆಶೀರ್ವಾದ ಸಿಗಲಿ ಅಂತೇಳಿ ಇವತ್ತು ಪೂಜೆ ಹಮ್ಮಿಕೊಂಡಿದ್ವಿ. ಅದ್ರ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಮುಗಿಸಿದ್ವಿ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಚಿನಹಳ್ಳಿ ಗ್ರಾಮದ ಪ್ರಸಿದ್ಧ ಕಾಳಿಕಾಂಬ ಮತ್ತು ಚೌಡೇಶ್ವರಿ ದೇವಸ್ಥಾನದ ಮುಖ್ಯ ಅರ್ಚಕ ಸುಬ್ರಹ್ಮಣ್ಯ ಸ್ವಾಮಿ ನೇತೃತ್ವದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೆಸರಿನಲ್ಲಿ ದುರ್ಗಿಯಾಗ ಹಮ್ಮಿಕೊಂಡಿದ್ದು, ಬೀದರ್ ಮೂಲದ ಪ್ರಖ್ಯಾತ ಪುರೋಹಿತರಾದ ವಿಜಯ ದೀಕ್ಷಿತ್ ಹಾಗೂ ಜನಾರ್ದನ್ ಜೋಶಿ ನೇತೃತ್ವದಲ್ಲಿ ಹೋಮ ಹವನ ನಡೆಸಲಾಗಿದ್ದು, ಡಾಕ್ಟರ್ ಕೆ ಸುಧಾಕರ್ ಗೆಲುವಿನ ನಿರೀಕ್ಷೆಯಲ್ಲಿ ಇರುವ ಅವರ ಅಭಿಮಾನಿಗಳು ಕಾರ್ಯಕರ್ತರು ಅವರ ಗೆಲುವಿಗಾಗಿ ಪೂಜೆ ಪುನಸ್ಕಾರ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಒಟ್ಟಾರೆ ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೆ ಒಂದೇ ದಿನ ಬಾಕಿ ಇದ್ದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ಕುತೂಹಲ ಮೂಡಿಸಿದೆ. ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ನಡುವೆ ಬಿಗ್ ಫೈಟ್ ನಡೆದಿದೆ. ವಿಜಯದ ಮಾಲೆ ಯಾರ ಪರವಾಗುತ್ತು ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹಿರಿಯರ ಸವಿನೆನಪಲ್ಲಿ ಸ್ವಗ್ರಾಮದಲ್ಲಿ ಏನಾದರೂ ಒಂದು ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿಕೊಡಲಾಗಿದೆ ಎಂದು ಬೈಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ದ್ಯಾವರಹಳ್ಳಿ ಗ್ರಾಮದಲ್ಲಿ ದಿವಂಗತ ವೆಂಕಟೇಶಪ್ಪ, ದಿವಂಗತ ಗುರುಮೂರ್ತಿ ಮತ್ತು ದಿವಂಗತ ಗಂಗಪ್ಪ ಅವರ ಜ್ಞಾಪಕಾರ್ಥವಾಗಿ ಅಮೃತ ಗಂಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಬೈಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್ ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಬಹಳ ವರ್ಷಗಳಿಂದ ಕೈಲಾದ ಸಹಾಯವನ್ನು ಮಾಡಿಕೊಂಡು ಬರುತ್ತಿದ್ದೇನೆ. ಈ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ. ಪಕ್ಕದ ತಿಂಡ್ಲು ಗ್ರಾಮದಿಂದ ತರಬೇಕಾದ ಪರಿಸ್ಥಿತಿ ಇತ್ತು. ಸರ್ಕಾರದಿಂದ ಮಾಡಿಸಲು ಸಾಕಷ್ಟು ಪ್ರಯತ್ನ ಮಾಡಲಾಗಿತ್ತು, ಆದರೆ ಆಗಿರಲಿಲ್ಲ. ದೃಢ ಸಂಕಲ್ಪದಲ್ಲಿ ಖುದ್ದಾಗಿ ಸುಮಾರು 10 ಲಕ್ಷ ರು ವೆಚ್ಚದಲ್ಲಿ 1,000 ಲೀಟರ್ ಸಾಮರ್ಥ್ಯದ ಅಮೃತ ಗಂಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾಡಲಾಗಿದೆ. ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ತಿಂದಲಿಂದ ತಗೊಂಬರ್ತಾಯಿದ್ರು, ಸರ್ಕಾರದಿಂದ ಮಾಡಿಸ್ಬೇಕು ಮಾಡಿಸ್ಬೇಕಂತ ಸುಮಾರು ಟೈಮ್ ಮಾಡಿದ್ರು, ಸರ್ಕಾರದಿಂದ ಆಗಲಿಲ್ಲ. ಆದರೆ ನಾವೇ ಒಂದು ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪ ಅವರ ಜ್ಞಾಪಕಾರ್ಥದಿಂದ
ಒಂದು ವಾಟರ್ ಫಿಲ್ಟರ್ ಮಾಡಿಸಿ ಊರಿನಲ್ಲಿ ಎಲ್ಲ ಆರೋಗ್ಯವಾಗಿರಲಿ, ಊರು ಜನ ಒಳ್ಳೆಯದಾಗಲಿ ಅಂತೇಳಿ ದೂರ ಹೋಗ್ಬರ್ಬೇಕು. ಯಾಕೆ ಹೋಗೋದಂತ ನಾವೇ ಸ್ವಂತ ಖರ್ಚಿನಿಂದ ಒಂದು ನೀರಿನ ಘಟಕವನ್ನು ನಾವು ಖರ್ಚಿಕೊಟ್ಟು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಎಷ್ಟು ವೆಚ್ಚ ಆಯಿತು? ಸುಮಾರು ಅದು ಒಂದು 3.5 ಲಕ್ಷ, 1.5 ಲಕ್ಷ ಆಗಿರ್ಬೋದು. 1,000 ಲೀಟ್ರ್ ಬಿಲ್ಡಿಂಗು ಬಂದು 1.5 ಲಕ್ಷ ಆಗಿದೆ, ಮತ್ತು ನೀರಿನ ಘಟಕ 3.5 ಲಕ್ಷ ಆಗಿದೆ, 9 ಲಕ್ಷ ಆಗಿದೆ. ಈಗ ಉಚಿತ 5 ರೂಪಾಯಿ ಕಾಯಿನ್ ಹಾಕಿ ಎಲ್ಲ ಕಡೆ ಮಾಡ್ದಂಗೆ ಮಾಡಿದ್ವಿ. ಪಂಚಾಯತಿಗೆ ಕೊಟ್ಬಿಡ್ತೀವಿ. ಪಂಚಾಯತಿ ಏನು ತಗೊಂಡು ಅವರು ಏನು ಖರ್ಚು ವೆಚ್ಚ ಅದು ಪೇರಿ ಬರೀ ಎಲ್ಲ ಅವರೇ ನೋಡ್ಕೊತಾರೆ. ಉಚಿತ ಲೆಕ್ಕ 5 ರೂಪಾಯಿ ಕಾಯಿನ್ ಹಾಕಿ ಉಚಿತ, ನಾವು ಉಚಿತ ದುಡ್ಡು ಕೊಟ್ಟಿದ್ವಿ. ಪಂಚಾಯತಿ ಆಣ್ವಲ್ ಮತ್ತು ಪಂಚಾಯತಿ ಏನು ಬರ್ತದೆ ಅದು ನೀರಿನ ವ್ಯವಸ್ಥೆ ಅವ್ರು ನೋಡ್ತಾರೆ. ಸ್ಥಳೀಯ ಕುಂದಾಣ ಗ್ರಾಮ ಪಂಚಾಯಿತಿಗೆ ಗ್ರಾಮವು ಒಳಗೊಂಡಿರುವುದರಿಂದ ಈ ಶುದ್ಧ ನೀರಿನ ಘಟಕವನ್ನು ಪಂಚಾಯಿತಿಗೆ ಹಸ್ತಾಂತರಿಸಲಾಗುತ್ತಿದ್ದು ನಿರ್ವಹಣೆ ಜವಾಬ್ದಾರಿಯನ್ನು ಸಹ ನೀಡಲಾಗಿದೆ. 20 ಲೀಟರ್ ನೀರಿಗೆ 5 ರೂಪಾಯಿ ಕಾಯಿನ್ ಹಾಕಿ ಪಡೆಯಲು ಅವಕಾಶವಿದ್ದು ಅದರಿಂದ ಬಂದಂತಹ ಹಣದಲ್ಲಿ ಘಟಕದ ನಿರ್ವಹಣೆ ಮಾಡಲಾಗುತ್ತದೆ. ಆದಷ್ಟು ಬೇಗ ನಿರ್ವಹಣಾ ಜವಾಬ್ದಾರಿಯನ್ನು ಗ್ರಾಮ ಪಂಚಾಯಿತಿಗೆ ಒಪ್ಪಿಸಲಾಗುತ್ತದೆ ಎಂದು ತಿಳಿದು ಬಂದಿದೆ. ಜಾವರಳ್ಳಿ ಗ್ರಾಮದಲ್ಲಿ ಎಲ್ಲ ಹೊಂದ್ಕೊಂಡು ಪ್ರತಿಯೊಂದು ಮನೆಯವರು ಬಿಂದಿಗೆಯಿಂದ ನೀರು ತೊಗೊಂಡು ಹೋಗ್ತಾ ಇದ್ರು. ಅದಾದಮೇಲೆ ಎಲ್ಲ ಹೊಸ ಟೆಕ್ನಾಲಜಿ ಕಂಡಿಡಿದ್ವಿ. ಕಂಡಿಡಿದ್ಮೇಲೆ ತಿಂಗಳಿಂದ ನಮ್ಮವ್ರಿಗೆ ಇದುವರೆಗೂ ಆಗಿರಲಿಲ್ಲ. ಹಾಗಾಗಿ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮ್ಮ ಮಾವರಾದ ಶಾಂತಕುಮಾರ್ ಅವರು ಎಲ್ಲ ನಮ್ಮ ಹಿಂದೆ ಕಾಲದಿಂದಲೂ ಬಂದಿರತಕ್ಕಂಥ ಏನು ಮಿಷಿನರಿ ಆಗಲಿ, ಆಮೇಲೆ ಟೆಕ್ನಾಲಜಿ ಆಗಲಿ, ಮೋಟ್ರ್ಗಳಾಗಲಿ, ಊರಿನ ಜನಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ನಮ್ಮ ಮಾವನವ್ರ ನೆನಪಿಗಾಗಿ ಊರಿನಲ್ಲಿ ಒಂದು ಪ್ರೋಗ್ರಾಮ್ ಹಾಕಿಕೊಂಡು ಈ ಊರಿನ ಜನಗಳಿಗೆಲ್ಲ ಉತ್ತಮವಾದ ರೀತಿಯಲ್ಲಿ ನೀರು, ಒಳ್ಳೆ ನೀರು ಬರಲಿ ಅಂತೇಳಿ ಎಲ್ಲ ಮಾಡಿ ಒಂದು ನಿರ್ಮಾಣ ಮಾಡಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ. ಈ ವೇಳೆ ದ್ಯಾವರಹಳ್ಳಿ ಗ್ರಾಮದ ಸಮಾಜ ಸೇವಕ ವಿ ವೆಂಕಟಪ್ಪ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯೆ ಗೌರಮ್ಮ ಶಾಂತಕುಮಾರ್, ಮಾಜಿ ಅಧ್ಯಕ್ಷ ವಿ ನಾರಾಯಣ ಸ್ವಾಮಿ, ಊರಿನ ಮುಖಂಡ ಮಂಜುನಾಥ್ ರವಿಕುಮಾರ್, ಗ್ರಾಮಸ್ಥರು ಇದ್ದರು. ಹರ್ಷ, PMMTV ನ್ಯೂಸ್, ದೇವನಹಳ್ಳಿ. ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ, ಮತ ಎಣಿಕೆಗೆ ಸಕಲ ಸಿದ್ಧತೆ, ಜಿಲ್ಲಾಧಿಕಾರಿ PN ರವೀಂದ್ರ. ಜಲಾಶಯ ನೋಡಲು ಹೋಗಿದ್ದ ಕುಟುಂಬ ಜೀವಕ್ಕೆ ಕುತ್ತು ತಂದ ಫೋಟೋ ಹುಚ್ಚು, ನೀರಿನಲ್ಲಿ ಮುಳುಗಿ ಮುಂಬೈ ಬಾಲಕಿಯರ ಸಾವು. ಕಳಪೆ ಬೀಜ ವಿತರಣೆ ಆರೋಪ, ಪರಿಹಾರಕ್ಕಾಗಿ ರೈತರ ಪರದಾಟ, ವಿತರಕರ ವಿರುದ್ಧ ಸಿಡಿದೆದ್ದ ರೈತ ಸಂಘ. ಭಯದಲ್ಲೇ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳು, ಸ್ವಚ್ಛತೆ ಮರೀಚಿಕೆ, ಕಣ್ಣಿದ್ದು ಕುರುಡರಾದ್ರ ಅಧಿಕಾರಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.